ರಕ್ಷಾಳ ಮದುವೆಗೆ ವಿನುವನ್ನೇ ನೋಡಬಹುದಿತ್ತು ಎಂದು ಅಜ್ಜಿ ಮಾತಿಗೆ ಪ್ರಭಾವತಿ ಕೆಂಡಾಮಂಡಲವಾಗುತ್ತಾಳೆ. ಅವಳ ಮಾತು ಅರುಂಧತಿಯ ಕಡೆ ತಿರುಗುತ್ತದೆ. ಪ್ರಭಾವತಿಯ ಮಾತಿನಿಂದ ಅರುಂಧತಿ ನೊಂದುಕೊಳ್ಳುತ್ತಾಳೆ. ವಿದ್ಯಾಳ ಮುಂದೆ ಅರುಂಧತಿ ತನ್ನ ಬೇಸರಕ್ಕೆ ನಿಜವಾದ ಕಾರಣವನ್ನು ತಿಳಿಸದೆ ಮಗು ವಿನಾಯಕನನ್ನು ನೋಡಬೇಕೆನಿಸುತ್ತಿದೆ ಎನ್ನುತ್ತಾಳೆ. ವಿನಾಯಕನ ಜೊತೆ ಮಾತನಾಡುವಾಗ ಅರುಂಧತಿ ಭಾವುಕಳಾಗಿ ಬಿಡುತ್ತಾಳೆ. ಅಮ್ಮನ ಮನಸ್ಥಿತಿ ವಿನಾಯಕನಿಗೆ ಅರ್ಥವಾಗಿ ಬಿಡುತ್ತದೆ. ಇತ್ತ ತಾನು ಇಷ್ಟಪಡುತ್ತಿರುವವನ ಫೋಟೋ ಹಿಡಿದು ಮಾತನಾಡಿಕೊಳ್ಳುತ್ತಿರುವುದು ಸವಿತಾಳಿಗೆ ಗೊತ್ತಾಗುತ್ತದೆ. ಫೋಟೋದಲ್ಲಿರುವವರು ಯಾರು ಎಂದು ತಿಳಿದುಕೊಳ್ಳುವ ಕುತೂಹಲದಲ್ಲಿ ಸವಿತಾ ರಕ್ಷಾಳಿಂದ ಆ ಫೋಟೋವನ್ನು ಉಪಾಯವಾಗಿ ಕಸಿದುಕೊಳ್ಳುತ್ತಾಳೆ. ಫೋಟೋ ಒಬ್ಬರಿಂದ ಒಬ್ಬರಿಗೆ ಹೋಗಿ ಕಡೆಗೆ ಪ್ರಭಾವತಿಗೆ ತಲುಪುತ್ತದೆ. ಪ್ರಭಾವತಿ ಕೋಪದಲ್ಲಿ ಅದನ್ನು ಆಚೆಗೆ ಎಸೆದು ಬಿಡುತ್ತಾಳೆ. ಫೋಟೋವನ್ನು ತಾನೇ ತೆಗೆದುಕೊಳ್ಳಲು ರಕ್ಷಾ ಮನೆ ಹೊರಗೆ ಬಂದಾಗ ಅವಳಿಗೊಂದು ಅಚ್ಚರಿಕಾಗಿರುತ್ತದೆ. ವಿನಾಯಕ ಮನೆಗೆ ಬಂದಿರುತ್ತಾನೆ. ಏನಾಯ್ತು ವಿನು? ನೀನ್ ಇವತ್ ಸಿಕ್ಕಿದ್ಯಾ? ನಾನು ನಿನ್ಗೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಅಮ್ಮ ಎಲ್ಲಿದಾರಂತ ಗೊತ್ತಾ? ಮೊದ್ಲು ನಾನು ಹೇಳದ್ ಕೇಳು. ಹೇ ವಿನು, ನಾ ಬಂದ್ಯಾ? ಎಷ್ಟು ಮಿಸ್ ಮಾಡ್ಕೊಂಡ ಗೊತ್ತಾ? ನಾನು ಅಜ್ಜಿ ತಾತ ಎಲ್ಲ ಮಿಸ್ ಮಾಡ್ಕೊಂಡು ನೀನ್ ಬರ್ತೀಯಾ ಅಂತ ನಂಗೆ. ಒಂದು ನಿಮಿಷ. ಏನು ಎಲ್ಲ ಅದ್ ಮಾಡ್ಕೊಂಡು ವಿಶ್ ಮಾಡ್ಬೇಕಾ? ಮತ್ತೆ ದೂರದಿಂದ ಹೈಫೈ ಮಾಡಕ್ಕೆ ನೀನೇನ್ ಬರೀ ಫ್ರೆಂಡಾ? ಬಾಬಾ ಬಾ, ನಿನ್ ಜೊತೆ ನಾನು ತುಂಬಾ ಮಾತಾಡೋದಿದೆ. ಬಾಬಾ ಬಾ ಬಾ. ತಾತ ಯಾರು ಬಂದಿದಾರ ನೋಡಿ. ಓಹೋ, ನಮ್ ಮನೆ ಬಂಗಾರ ಬಂತಲ್ಲಪ್ಪ. ಬಂಗಾರ ಅಲ್ಲ ರೀ, ವಜ್ರ. ಹೌದೌದು, ಶ್ರೇಯಸ್ ಮೋಹನ್ ಭವ. ಅಜ್ಜಿ ತಾತ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದೀವಪ್ಪ, ನೀನ್ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ತಾತ. ಹೇ ವಿನಾಯಕ, ತುಂಬಾ ದೊಡ್ಡ ಮನುಷ್ಯ ಆಗ್ಬಿಟ್ಟಿದೀಯಾ ಕಣೋ. ನಮ್ ಕೈಗೆ ಸಿಕ್ಕೊಳ್ಬಲ್ಲೋ. ಅಯ್ಯ, ನಿನ್ ಕೈ ಸಿಕ್ಕಿವಾಗ ಏನು ಆಗಬೇಕಾಗಿದೆ? ಅವನಿಗೆ ಪುರುಸೊತ್ತೆಲ್ಲಿದೆ? ಮೂರು ಹೊತ್ತು ಕೆಲಸ 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 ನೋಡು. ಹೊತ್ತೊತ್ತಿಗೆ ಊಟ ನಿದ್ದೆ ತಿಂಡಿ ಇಲ್ಲದೆ ಸೋರು ಹೋಗ್ಬಿಟ್ಟಿದಾನಲ್ಲೇ. ಅದೇನು ಅಂತಾರಲ್ಲೋ, ವರ್ಕೌಟು ಡಯಟು ಅಂತ ಮೂತಿ ಮೇಲೆ ಮೂರಗಳು ಇಟ್ಕೊಂಡು ಹೇಗಾಗಿ ಹೋಗಿದೀಯಾ ನೋಡು. ನನ್ನ ವಿಷಯ ಬಿಡಿ, ನೀವಿಬ್ರು ಚೆನ್ನಾಗಿದ್ದೀರಾ ತಾನೆ? ನಾನು ಹೇಳ್ಕೊಟ್ಟಿರೋ ಡಯಟ್ ಸರಿಯಾಗಿ ಫಾಲೋ ಮಾಡ್ತಿದ್ದೀರ ತಾನೆ? ಓ ವಿನಾಯಕ, ನೀನು ಹೇಳಿ ಡಯಟ್ ಫಾಲೋ ಮಾಡಿದ್ಮೇಲೆ ಮೈಯೆಲ್ಲ ಈಗ ಎಷ್ಟು ಹಗುರ ಅನ್ಸುತ್ತೆ ಗೊತ್ತೇನೋ. ಹೂ ಕಡೋ, ತಿಂದ್ರು ತಿನ್ನಾಗಿರೋದೇ ಇಲ್ಲ, ಮತ್ತೆ ತಿನ್ಬೇಕು ಅಂತ ಅನ್ಸುತ್ತೆ. ಮೈಯೆಲ್ಲ ಒಳ್ಳೆ ಬಲು ರೂಪದ ಹಾಗೆ ಹಗೂರಾಗಿರುತ್ತೆ. ನಿಮ್ ಮಗಳು ನಿಮ್ ಹಾಗೆ ಸ್ವಲ್ಪನು ಬುದ್ಧಿ ಇಲ್ಲ. ಯಾಕೋ ಅವನ್ ಯಾವನ ಊರ್ಗಿಲ್ದೆ ಇರೋನು, ಅವನ್ ಲಗೇಜ್ ಅನ್ನ ಇವಳು ಇಟ್ಕೊಂಡಿದ್ದಾಳೆ. ಓ ಅಲ್ವಾ, ನಾವು ತುಂಬಾ ಇನ್ನೋಸೆಂಟ್ ಪೀಪಲ್, ಒಳ್ಳೆಯವ್ರನ್ನ ಬೇಗನೆ ಕಂಡು ಹಿಡಿದು ಬಿಡ್ತೀವಿ. ಯಾಕೆ, ನೀನು ಒಳ್ಳೆಯವಳಲ್ವಾ? ಅವನೇನೋ ಫಾರಿನ್ ಇಂದ ಬಂದಿದ್ದಾನೆ ಅನ್ನೋ ಹಾಗೆ ನಮ್ಮ ಅಪ್ಪ ಅಮ್ಮ ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ದಾರೆ. ಲೋಕಲ್ ಮುಂಬೈಗೆ ಇಷ್ಟ. ನೀನು ಮುಂಬೈ ನೋಡಿದ್ಯಾ? ನಾನ್ ನೋಡಿಲ್ಲ, ಅದಕ್ಕೆ ಕೇಳಿದೆ. ಚಿಕ್ಕಮ್ಮ ಚಿಕ್ಕಪ್ಪ. ಏ ಇರ್ಲಿ ಇರ್ಲಿ, ಚೆನ್ನಾಗಿದ್ದೀರಾ? ಓ ತುಂಬಾ ಚೆನ್ನಾಗಿದ್ದೀವಿ ವಿನು. ನೀನ್ ಇಲ್ದೆ ಫಂಕ್ಷನ್ ಅಲ್ಲಿ ಎಷ್ಟು ಬಿಕ್ಕೋ ಅನಿಸ್ತಾ ಇತ್ತು ಗೊತ್ತಾ? ಅಲ್ವೇನ್ರಿ ರೀ, ನಮ್ ವಿನಾಯಕ ಬಿಸ್ನೆಸ್ ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾನಲ್ವಾ. ಹೌದು. ಸರಿ ಚಿಕ್ಕಮ್ಮ, ಆಮೇಲೆ ಸಿಗ್ತೀನಿ. ಸರಿಪ್ಪ. ಬುದ್ಧಿ ಇಲ್ವೇ ನಿನಗೆ? ಅವನ ಲಗೇಜ್ ನ ನೀನ್ ಯಾಕೆ ತರ್ತಿದ್ಯಾ? ಈ ಜನ್ಮದಲ್ಲಿ ಅವಳಗ್ ಬುದ್ಧಿ ಬರಲ್ಲ. ನನ್ ಗಂಡನ್ ಮೇಲೆ ಆಣೆ. ಬರೋದಿಲ್ಲ ಅಂತಿದ್ದ,
ಬಂದ್ಬಿಟ್ಟಿದ್ದಾನೆ. ಪ್ರಭಾ ನಮ್ಮನ್ನೆಲ್ಲ ಮಿಸ್ ಮಾಡ್ಕೊಂತಿದ್ದ ಅನ್ಸುತ್ತೆ, ಅದಕ್ಕೆ ಬಂದಿದ್ದಾನೆ. ಹೇಗಿದ್ಯಾ ವಿನು? ಗುಡ್ ಮಾವ. ಅದು ಗೊತ್ತಾಯ್ತು, ನೀನ್ ಹೋದ ಕೆಲಸ ಆಗ್ಲಿಲ್ಲ ಅಂತ. ಯೋಚನೆ ಮಾಡ, ಅವನ ಕೈಯಲ್ಲಿ ಹ್ಯಾಂಡಲ್ ಮಾಡೋಕ್ ಆಗ್ದಿರೋದನ್ನ ಯಾಕೆ ಕೊಡ್ತೀರಿ? ಪ್ರಭಾ ಪೂರ್ತಿ ಗೊತ್ತಿಲ್ಲದೆ ಮಾತಾಡಬಾರ್ದು. ಇವನ ಕೆಲಸ ಯಾಕೆ ಮಾಡಲಿಲ್ಲ ಅಂತ ನನಗೆ ಗೊತ್ತು. ವಿನು ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ನೀವು ಹೇಗಿದ್ದೀರಾ? ಸಾರಿ ಫಂಕ್ಷನ್ ಬರೋಕ್ಕಾಗಲಿಲ್ಲ. ಪರವಾಗಿಲ್ಲ ಬಿಡು, ಫಂಕ್ಷನ್ ಚೆನ್ನಾಗೇ ಆಯಿತು. ವಿನು ಮೊದಲು ಹೋಗಿ ನಿಮ್ಮ ಅಮ್ಮನ ಮಾತಾಡ್ಸು, ಅವಳನ್ನೇ ಹುಡುಕ್ತಿದ್ಯಾ ಅಂತ ನನಗೆ ಗೊತ್ತು. ಥ್ಯಾಂಕ್ ಯು ಮಾವ. ಯಾರೋ ಎಷ್ಟು ಹೇಳಿದ್ರು ನನ್ನ ಮಾತಿನ ಮೇಲೆ ನಂಬಿಕೆನೇ ಇಲ್ಲ. ಅವ್ರಿಗೆ ಹೇಗೆ ನಂಬಿಸೋದು? ಅದು ಅಪಿಷ್ಟ. ಬರೋದಂತೂ ಗ್ಯಾರಂಟಿ. ದರ ದರ ಅಂತ ಅಡ್ಗೆ ಮನೆಗೆ ಬಂದು ಏನು ರೆಡಿ ಇಲ್ಲ ಅಂತ ಕೋಪ ಮಾಡ್ಕೊಂಡ್ಬಿಡ್ತಾನೆ. ಆ ಸೋಪಿಷ್ಟ ಬರೋದ್ರೊಳಗೆ ಅವನ್ ಹೆಲ್ತ್ ಡ್ರಿಂಕ್ನ ನಾನು ರೆಡಿ ಮಾಡ್ಬಿಡ್ಬೇಕು. ಯಾರು ಆ ಸೋಪಿಷ್ಟನ ಅದೇನ್ ಗೊಬ್ಬರ ಆಗಿ ಬೆಳೆಸಿದಳು? ಅಷ್ಟುದ್ದಕ್ಕಿದಾನೆ. ಅದರ ತಕ್ಕನಾಗೆ ಒಂದು ಗ್ಲಾಸು ಉದುಕಿದೆ. ಹಾಗಲ್ಲ, ಕೈಲಲ್ಲ ಗ್ಲೌಸ್ ಹಾಕೊಂಡು ಮಾಡ್ಬೇಕು, ಇಲ್ಲಾಂದ್ರೆ ನಿನ್ ಕೈಲಿರೋ ಬ್ಯಾಕ್ಟೀರಿಯಾ ನನ್ನ ಹೊಟ್ಟೆಗೆ ಹೋಗಲ್ವಾ? ಒನ್ ಅಂಡ್ ಹಾಫ್ ಸ್ಪೂನ್, ಒಂದೂವರೆ ಚಮಚ ಮಾತ್ರ, ಅದ್ರ ಮೇಲೆ ಒಂದು ಡ್ರಾಪು ಜಾಸ್ತಿ ಆಗಬಾರ್ದು. ಇಷ್ಟು ಬಿಸಿ ನೀರ ಬಾಯಿ ಸುಡಲ್ವಾ? ಎಲ್ಲೆಲ್ಲೂ ನೋಡ್ಕೊಂಡು ಹಾಕಿದ್ರೆ ಬಿದ್ದೋಗುತ್ತೆ. ಯಾಕಪ್ಪ ಸೋಪಿಷ್ಟ ಭ್ರಮೆನಲ್ಲೂ ಕಾಡ್ತಾ ಇದ್ಯಾ? ನಸ ನಸ ಗಿರಾಕಿ, ಅದ್ ಹ್ಯಾಕ್ ಕುಡಿತಾನೋ ಇದನ್ನೆಲ್ಲ. ಆ ದೇವ್ರೇ ಕಾಪಾಡ್ಬೇಕು. ಏನಾಯ್ತು? ಅದನ್ನೇ ಹೇಳಕ್ ನೀನು ಹುಡುಕ್ತಿದ್ದೆ. ಅಮ್ಮ ಇಲ್ಲಿ ಕಾಣಿಸ್ತಾನೆ ಇಲ್ಲ, ಅವ್ರ ರೂಮಲ್ಲೂ ನೋಡಿದೆ. ಲೈಫ್ ತುಂಬಾ ವಿಚಿತ್ರ ಅಲ್ವಾ? ನಾವು ಹುಡ್ಕೋದು ನಮಗ್ ಸಿಗಲ್ಲ, ಸಿಗೋದನ್ನ ನಾವು ಹುಡ್ಕಿರಲ್ಲ. ನಿನ್ ಫಜಲ್ ಆಮೇಲೆ, ಪ್ಲೀಸ್ ಅಮ್ಮ ಇಲ್ಲಿ ಹೇಳು. ನಿನ್ ರೂಮಲ್ಲೇ ಇರ್ಬೋದು, ಅವ್ರು ನಿನ್ನ ತುಂಬಾ ಮಿಸ್ ಮಾಡ್ಕೋತಿದ್ರು. ಹೌದಾ, ಸರಿ ಥ್ಯಾಂಕ್ಸ್, ಲೆಟ್ಸ್ ಕ್ಯಾಚ್ ಅಪ್ ಲೇಟರ್. ಒಂದ್ ನಿಮಿಷ, ನಾನು ಏನೋ ಒಂದು ಹೇಳ್ಬೇಕು, ಅದನ್ನ ಕೇಳ್ಕೊಂಡು ಹೋಗು. ಮೊದಲು ಅಮ್ಮನ ಹತ್ರ ಮಾತಾಡ್ಕೊಂಡ್ಬರ್ತೀನಿ, ಆಮೇಲೆ ನಿನ್ ಮಾತು ಕೇಳ್ತೀನಿ, ಓಕೆನಾ?
ಅರು, ಮಗ ಬರೋದಕ್ ಮುಂಚೆನೆ ಮಗ ನೆನ್ಪಾ? ಏನೇ ಇದು? ಕಲರ್ ನೋಡಿದ್ರೇನೆ ಗೊತ್ತಾಗೋದಿಲ್ವಾ? ನಿನ್ ಮಗ ಮಿಸ್ಟರ್ ವಿನಾಯಕ್ ದಿವಾನ್, ಅವ್ರ ಹೆಲ್ತ್ ಡ್ರಿಂಕು. ಏನಾಗಿದೆಯಾ ನಿನ್ಗೆ? ನಾನ್ ನಿನಗೆ ಹೇಳಿಲ್ವಾ ಅವನ್ ಬರೋದು ಇನ್ನು 3 ದಿನ ಆಗತ್ತೆ ಅಂತ? ಅವನ್ ನನಗೆ ಫೋನ್ ನಲ್ಲಿ ಹೇಳಿದಾನೆ. ಅರು, ನಾನು ನಿನ್ಗೆ ಹೇಳ್ದೆ ನಿನ್ ಮಗ ವಿನಾಯಕ ಇವತ್ತೇ ಬರ್ತಾನೆ ಅಂತ. ಬೇಕಾದ್ರೆ ನೋಡು, ಅವನ್ ಬಂದು ಸರಸರ ಅಂತ ನಿನ್ ಮುಂದೆ ನಿಂತ್ಕೊಳ್ತಾನೆ, ಆಗ ನಿನ್ ಕಣ್ಣು ಪಳಪಳ ಅಂತ ಉಳಿಯುತ್ತೆ. ನೀನ್ ಹೇಳಿದ ಟೈಮ್ ಆಗೆ ಹೋಯ್ತು, ಇನ್ನು 5 ಸೆಕೆಂಡ್ ಇದೆ. 1, 2, 3. ವಿನಾಯಕ ಬರ್ತಾನೆ ಅನ್ಸುತ್ತ. 4, 5. ಅರು, ಅಮ್ಮ ವಿನಾಯಕ ನಿಜವಾಗ್ಲೂ ಬಂದ್ಬಿಟ್ಯಾ? ಇವತ್ತಿನ ಹೆಲ್ತ್ ಡ್ರಿಂಕು 1/2 ಚಮಚ ಪ್ರೋಟೀನ್ ಪೌಡರ್, 1/2 ಚಮಚ ಆರ್ಗ್ಯಾನಿಕ್ ಪೌಡರ್, 1/2 ಗ್ಲಾಸು ಬಿಸಿನೀರು, 1/2 ತಣ್ಣೀರು. ಕರೆಕ್ಟಾಗಿ ಮಿಕ್ಸ್ ಮಾಡಿದ್ದೀನಿ, ನೀವು ಕುಡಿಬೋದು. ಬೇಕಿದ್ರೆ ಹೇಳ್ತಿದ್ದೆ ತಾನೆ, ನನ್ನ ಡಯಟು ಚೇಂಜ್ ಆಗಿದೆ. ಐ ಡೋಂಟ್ ವಾಂಟ್ ದಿಸ್. ಅಲ್ಲ, ಮಾಡ್ಬಿಟ್ನಲ್ಲ, ಕುಡಿದ್ಬಿಡಿ. ಕುಡಿದ್ಬಿಡ್ಬೇಡ. ನಾನು ಅಮ್ಮನ ಮಾತಾಡಿಸ್ಬೇಕು, ಸೊ ಪ್ಲೀಸ್ ಇಫ್ ಯು ಡೋಂಟ್ ಮೈಂಡ್ ದಯವಿಟ್ಟು ತಾವು ಹೊರಗೆ ಹೋಗ್ಬೋದಾ? ಅಲ್ಲ ಕಣ ವಿನು, ಪಾಪ ವಿದ್ಯಾ. ಅಮ್ಮ ಪ್ಲೀಸ್, ನಾನು ನಿನ್ನ ಹತ್ರ ಮಾತಾಡಬೇಕು, ಇನ್ನೊಬ್ಳ ಹತ್ರ ಮಾತ್ರ. ನೀನ್ ಬರ್ತೀಯ ಅಂತ ನನಗೆ ನಂಬಿಕೆನೇ ಇರಲಿಲ್ಲ ವಿನು. ಇವಳು ಎಷ್ಟು ಚೆನ್ನಾಗಿ ನೀನು ಇವಾಗಲೇ ಬರ್ತೀಯ ಅಂತ ಹೇಳಿದ್ಲು ಗೊತ್ತಾ? ಅದು ಹೇಗೆ ವಿದ್ಯಾ? ನಾನು ಹೇಳಲ್ವಾ ನಿನಗೆ, ಅಂದರೆ ನಿಮ್ಗೆ ನನ್ ಪಟಪಟ ಅಂತ ಹೇಳುದು ತಟ ತಟ ಅಂತ ಆಗುತ್ತೆ. ಹೊರಟೆ, ಈಗ್ಲೇ ಹೊರಟೆ. ಛೇ, ಏನ್ ಅನ್ಕೊಂಡಿದ್ದೆ ನೀ ಸೊಪ್ಪಿಷ್ಟ? ಯಾವಾಗ ನೋಡಿದ್ರು ಸಿಡಿ ಸಿಡಿ ಅಂತ ಇರ್ತಾನೆ, ಏನ್ ಮಾಡಿದ್ರು ನಸ ನಸ ಮಾಡ್ದೆ ಗೊರಗೊಸ. ಅತಿ ಬುದ್ಧಿವಂತಿಕೆ ಉಪಯೋಗಿಸಿ ಇದನ್ನ ಬೇರೆ ಮಾಡ್ಬಿಟ್ಟೆ. ಇದನ್ನೇನ್ ಮಾಡೋದು? ವಿನು ಜೊತೆ ಅರು ಅತ್ತೆ ಇದಾರೆ ಅನ್ಸುತ್ತೆ, ಅವ್ರ ಆ ಕಡೆ ಹೋಗ್ತಿದ್ದಂಗೆನೆ ನಾನು ವಿನು ಜೊತೆ ಮಾತಾಡ್ಬಿಡ್ತೀನಿ. ವಿನು ಏನಾದ್ರೂ ಅನ್ಕೊಂಡ್ಬಿಟ್ರೆ ಹಾಗಂತ ಸುಮ್ಮನೆ ಇದ್ರೆ ನನ್ನ ಲೈಫೇ ಹಾಳಾಗೋಗ್ಬಿಡತ್ತೆ. ಏನಾದರೂ ಆಗಲಿ, ವಿನು ಹತ್ರ ನಾನೆಲ್ಲ ಹೇಳ್ಕೊಂಡ್ಬಿಡ್ತೀನಿ. ವಿದ್ಯಾ, ಆ ಫೋನ್ ಕೊಡು. ಹಲೋ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ನಿಶ್ಚಿತಾರ್ಥ ಇಲ್ಲ, ಚೆನ್ನಾಗಾಯ್ತ ಮೇಡಮ್. ನೀವು ಅಷ್ಟೆಲ್ಲ ಮಾಡಿದ್ರು ಗಂಡಿನ ಕಡೆಯವರು ಹಾಕೋ ಚುನರಿ ಇದ್ದಿನ ಕೈಗೆ ಹೋಯ್ತಲ್ಲ. ಏನಿನ್ನು ನಿಂತಿದ್ಯಾ? ಅಲ್ಲಮ್ಮ, ಏನಾದ್ರೂ ಬೇಕಿತ್ತಂತ ಕೇಳೋದಕ್ಕೆ ನಿಂತ. ನೀನ್ ಎದುರುಗಿದ್ರೇನೆ ತೊಂದ್ರೆ, ಹೋಗು. ಅಮ್ಮ ಅಂತೆ ಅಮ್ಮ.
ವಿದ್ಯಾ ಇದ್ಲ ಎದುರುಗಡೆ. ನೀನೇನ್ ಫೋನ್ ಮಾಡಿತ್ತು? ಎಷ್ಟು ಚೆನ್ನಾಗಿ ಜಾರ್ಕತಿಯಲ್ಲ, ಅವಳಗ ಅನ್ನಬಾರ್ದು ಅಂದು ಬೈದು ಅವಳು ನಿನಗೆ ಅಮ್ಮ ಅನ್ನಬಾರ್ದಲ್ಲ. ಏನೋ ದೊಡ್ಡದಾಗಿ ಸತ್ಯ ಹೇಳ್ತೀನಿ ಅಂದೆ. ಸಮಯ ಇದಲ್ಲ ಅನ್ನಿಸ್ತು. ನಿನಗೆ ತಪ್ಪಿದ್ಕೊಳ್ಳೋದಕ್ಕೆ ಟೈಮ್ ಕೊಟ್ರೆ ಸರಿ ಹೋಗ್ಬೋದು ಅಂತಾನು ಅನ್ನಿಸ್ತು. ಅದೆಲ್ಲ ಬಿಡು, ಈಗ ನಾನು ದುಡ್ಡಿಂದ ಏನ್ ಮಾಡಿದೆ ಹೇಳು. ನಿಶ್ಚಿತಾರ್ಥ ಎಲ್ಲ ಮುಗಿಯೋವರೆಗೂ ಕಾದಿತ್ತು, ಆಮೇಲೆ ಫೋನ್ ಮಾಡಿದ್ದೀನಿ. ಎಷ್ಟು ಒಳ್ಳೇನಲ್ಲ ನಾನು. ನೀನಿಷ್ಟೇ, ನಿನ್ ಕೈಲಿ ಆಗೋದು ಇಷ್ಟೇ, ಎದುರಿಗೆ ಬರಲ್ಲ, ಧೈರ್ಯನೂ ಇಲ್ಲ. ವಿದ್ಯನ ಹತ್ರ ಸತ್ಯ ಹೇಳಕ್ಕೂ ನಿನಗಾಗಲ್ಲ, ದುಡ್ಡು ಸಿಗಲ್ಲ, ಏನಾದ್ರೂ ಮಾಡ. ಯಾಕೋ ಯಾವಾಗ್ಲೂ ವಿದ್ಯೆ ಹಂಗಂತಿರ್ತೀಯ? ಅದೆಲ್ಲ ಈಗ ಬಿಡಮ್ಮ, ಮೊದ್ಲು ನಾನು ನಿನ್ನ ಹತ್ರ ಮಾತಾಡ್ಬೇಕಾಗಿತ್ತು. ಅವಳು ಬಂದಿದ್ದು ನಿನ್ಗೋಸ್ಕರ ತಾನೆ. ನಿನ್ ಡಯಟ್ ಎಲ್ಲ ಚೇಂಜ್ ಆದ್ರೆ ಅವಳಿಗೆ ಹೇಗ್ ಗೊತ್ತಾಗತ್ತೆ? ನಾನ್ ಬರೋದೇ ಅವಳಿಗೆ ಗೊತ್ತಾಯ್ತು ಅಂದ್ಯಲ್ಲ ಹಾಗೆ. ಹೌದು, ನೀನು ಊರಿಂದ ಬರೋದು 3 ದಿನ ಆಗುತ್ತೆ ಅಂದಿದ್ದೆ ಅಲ್ವೇನೋ. ನೀನ್ ಫೋನಲ್ಲಿ ಸರಿಯಾಗಿ ಮಾತಾಡಿದ್ರೆ ಬರ್ತಿರ್ಲಿಲ್ಲ. ನಿನಗೆ ಬೇಜಾರಾಗಿದೆ ಅನಿಸ್ತು. ಪ್ರಭಾವತಿ ಅತ್ತೆ ಏನಾದ್ರೂ ಅಂದ್ರ ಅಲ್ವೋ? ನೀನು ಮುಂಬೈಯಲ್ಲಿ ಬರೀ ಮೀಟಿಂಗು ಮೀಟಿಂಗು ಅಂತಾನೆ ಹೇಳ್ತಿದ್ಯಂತೆ. ಪ್ರದೀಪ್ ಹೇಳ್ತಾ ಇದ್ದ, ಊಟ ತಿಂಡಿ ಏನು ಮಾಡ್ತಾನೆ ಇರ್ಲಿಲ್ವಂತೆ. ಹೋಗಿದ ಕೆಲಸ ಆಗ್ಲಿಲ್ವಂತಲ್ಲೋ, ಬೇಜಾರು ಮಾಡ್ಕೊಂಡಿದ್ಯಾ ಅಂತ ಹೇಳ್ತಾ ಇದ್ದ. ನಿನಗೆ ಊಟ ಮಾಡ್ಬೇಕಲ್ವಾ? ಇರು, ನಾನು ರೆಡಿ ಮಾಡ್ತೀನಿ. ಬೇಡ, ನೀನ್ ಫ್ರೆಶ್ ಆಗಿ ಬಂದ್ಬಿಡು. ಇಲ್ಲ, ನಿಂಗೆ ತುಂಬಾ ಸುಸ್ತಾಗಿದೆ ಅಲ್ವಾ? ನೀನ್ ಇಲ್ಲೂ ರೆಸ್ಟ್ ಮಾಡ್ತಾರೆ, ಬಾ ಕುತ್ಕೋ. ಅಲ್ಲ ಅಮ್ಮ, ಇಷ್ಟೊಂದು ಪ್ರಶ್ನೆ ಒಟ್ಟಿಗೆ ಕೇಳಿದ್ರೆ ನಾನು ಯಾವ್ದಕ್ಕಂತ ಉತ್ತರ ಕೊಡ್ಲಿ? ವಿನು, ನನ್ನ ಮೊದಲನೇ ಪ್ರಶ್ನೆ ಏನಿತ್ತು ಹೇಳು. ಮುಂಬೈಯಲ್ಲಿ ನೀನು ಬರೀ ಮೀಟಿಂಗು ಮೀಟಿಂಗು ಅಂತ ಹೇಳ್ತಿದ್ಯಂತೆ. ಅಮ್ಮ, ಏನಾಯ್ತು? ಅತ್ತೆ ನೋಗೋ ಥರ ಮಾತಾಡಿದ್ರ? ವಿನು ಬಿಡು, ನನಗೇನಿದು ಹೊಸ್ತ? ಇಷ್ಟು ವರ್ಷ ಆದರೂ ಅಭ್ಯಾಸ ಮಾಡ್ಕೊಳ್ಳಿಲ್ಲ ಅಂದರೆ ಅದು ನಮ್ಮದೇ ತಪ್ಪು ಅಲ್ವಾ? ಇಲ್ಲ, ನನ್ನಿಂದನೇ ಅಲ್ವಾ? ನಾನು ತಾಗ ಮಾಡದೆ ಹೋಗಿದ್ರೆ ಇವತ್ತು ನಾವು ಈ ಮನೇಲಿ ಇರೋದೇ ಬೇಕಾಗಿರಲಿಲ್ಲ. ನನ್ನಿಂದ ನಿಮ್ಗೆ ತೊಂದರೆ ಆಗ್ತಿದೆ, ಸಾರಿ. ವಿನು, ಹಳೆದನ್ನೆಲ್ಲ ಯಾಕೋ ನೆನ್ಪು ಮಾಡ್ಕೋತೀಯ? ಬಿಡು, ನಿನ್ನಿಂದ ಯಾವ ತಪ್ಪು ಆಗಿಲ್ಲ, ಎಲ್ಲ ನನ್ನ ಹಣೆ ಬರಹ ಅಷ್ಟೆ. ಸಾರಿ ಕಣ, ನೀನು ಈಗ ತಾನೇ ಊರಿಂದ ಬಂದಿದ್ಯಾ, ನಿನಗೆ ಊಟದ ವ್ಯವಸ್ಥೆ ಅದೆಲ್ಲ ನೋಡ್ಕೊಳ್ಳೋದು ಬಿಟ್ಟು ನಾನು ಅತ್ಕೊಂತ ಕೂತ್ಬಿಟ್ಟೆ ನೋಡು. ನೀನು ರೆಸ್ಟ್ ಮಾಡ್ತಾ ಇರು, ನಾನು ಹೋಗೆಲ್ಲ ರೆಡಿ ಮಾಡಿ ಕರೀತೀನಿ. ಅಮ್ಮ, ಎಲ್ಲ ಸರಿ ಹೋಗುತ್ತೆ, ನಾವಿಬ್ರು ಸರಿ ಮಾಡೋಣ ಅಲ್ವಾ? ಅತ್ತೆ ಹೋಗ್ತಿದ್ದಾರೆ, ಈಗ ವಿನಾಯಕ ಒಬ್ಬನೇ ಇರ್ತಾನೆ. ಈಗ ನಾನು ಅವನ ರೂಮಿಗೆ ಹೋಗಿ ಎಲ್ಲ ವಿಷಯ ಹೇಳ್ಬಿಡ್ಬೇಕು. ಅವನೇನಾದ್ರೂ ದೊಡ್ಡ ಗಲಾಟೆ ಮಾಡಿಬಿಟ್ರೆ? ಇಲ್ಲ, ನಮ್ಮಮ್ಮ ಅಂದರೆ ಅವನ್ ಮಾತಾಡಲ್ಲ. ಹಾಗಂತ ನಾನು ಸುಮ್ಮನೆ ಇರೋದ? ಏನಾದರೂ ಆಗಲಿ, ವಿನುಗೆ ಹೇಳೋದೆ ಮದುವೆಗೆ ಒಪ್ಸೋದೆ.
ವಿನು, ಐ ಲವ್ ಯು. ನಾನು ನಿನ್ನೇ ಮದುವೆ ಆಗೋದು. ಈಗ ನಡೀತಿರೋ ಮದುವೆ ನಂಗೆ ಇಷ್ಟ ಇಲ್ಲ. ನಾನು ನಿನ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ.